ಮೃತ ಗರ್ಭಿಣಿ ಹೊಟ್ಟೆಯಿಂದ ಜೀವಂತ ಶಿಶುವೊಂದನ್ನು ಹೊರಗಡೆ ತೆಗೆದಿರ್ತಕ್ಕಂಥ ವಿಚಿತ್ರ ಘಟನೆಯೊಂದು ನಡೆದಿದೆ ಹೌದು ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೆದಿದೆ ದಂಡಪ್ಪ ಮಾನ್ವಿ ಮಹಿಳಾ ಹ್ಯಾಂಡ್ ಮಕ್ಕಳ ಆಸ್ಪತ್ರೆ ವೈದ್ಯರು ಮೃತ ಗರ್ಭಿಣಿ ಹೊಟ್ಟೆಯಿಂದ ಜೀವಂತ ಮಗುವೊಂದನ್ನು ಹೊರತೆಗೆದಿದ್ದಾರೆ ಗರ್ಭಿಣಿ ಅನ್ನಪೂರ್ಣ ಅನ್ನೋರು ಲೋಬಿಪಿ ಮತ್ತು ಮೂರ್ಛೆ ರೋಗದಿಂದ ಬಳಲುತ್ತಿದ್ದರು ಹೀಗಾಗಿ ಊರಿನಿಂದ ಆಸ್ಪತ್ರೆಗೆ ಕರೆತರುವಷ್ಟರಲ್ಲೇ ಗರ್ಭಿಣಿ ಮೃತಪಟ್ಟಿದ್ದಾರೆ ಆದರೆ ಹೊಟ್ಟೆಯಲ್ಲಿದ್ದ ಮಗು ಜೀವಂತವಾಗಿರುವುದನ್ನು ಗಮನಿಸಿದ ವೈದ್ಯರು ಕೂಡಲೇ ಆಪರೇಷನ್ ಅನ್ನ ಮಾಡಿ ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಒಂದು ಘಟನೆ ನಡೆದಿರುವುದು ನವೆಂಬರ್ ನಾಲ್ಕರಂದು ಏನು ಅನ್ನಪೂರ್ಣ ಅಬ್ಬಿಗೇರಿ ಎಂಬುವರಿಗೆ ಹೆರಿಗೆ ನೋವು ಕಾಣಿಸಿಕೊಳ್ಳದ ಹಿನ್ನೆಲೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಸಾಲದಕ್ಕೆ ಲೋ ಬಿಪಿ ಹಾಗೂ ಮೂರ್ಛೆ ರೋಗದಿಂದ ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ ಹೀಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಎಲ್ಲ ಏರ್ಪಾಟನ್ನು ಮಾಡಿದ್ರೂ ಸಹ ಮೃತ ಗರ್ಭಿಣಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ತದನಂತರ ಗರ್ಭಿಣಿಯನ್ನ ಹಾಸ್ಪಿಟಲ್ಗೆ ರವಾನಿಸಲಾಗಿದೆ ಆಗ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಮಗುವಿನ ಹಾರ್ಟ್ ಬಿಟ್ ಇದನ್ನು ಗಮನಿಸಿದ ವೈದ್ಯರು ಮಗುವನ್ನ ರಕ್ಷಿಸಿದ್ದು ಈಗ ಮಗು ದಿನದಿಂದ ದಿನಕ್ಕೆ ಚೇತರಿಕೆಯನ್ನ ಕಾಣ್ತಿದ್ದು ವಿಶೇಷವಾಗಿ ಕಾಳಜಿಯನ್ನ ವಹಿಸ್ತಿದ್ದೀವಿ ಅಂತ ಆಸ್ಪತ್ರೆಯ ವೈದ್ಯರು ಹೇಳ್ತಿದ್ದಾರೆ ಏನು ಮದುವೆಯಾಗಿ ಒಂದು ವರ್ಷ ಆಗಿತ್ತು ಈಗ ನನ್ನ ಹೆಂಡತಿ ನನ್ನನ್ನ ಒಂಟಿ ಮಾಡಿ ಹೋಗಿದ್ದಾಳೆ ಆದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಾನು ಮಗುವನ್ನ ಚೆನ್ನಾಗಿ ಸಾಕ್ತೀನಿ ಅಂತ ಮೃತ ಗರ್ಭಿಣಿಯ ಗಂಡ ಈಗ ಕಣ್ಣೀರಿಡ್ತಿದ್ದಾರೆ ಈ ಘಟನೆ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು